आप देख रहे हैं बीजापुर इन्फो, मैं आपके साथ जाफर कलादगी। बीजापुर जिला कोला टाउन में आज हज यात्रियों के सम्मान में कांग्रेस नेता रफीक पकाली द्वारा एक कार्यक्रम का आयोजन हुआ, जिसमें हेल्थ मिनिस्टर शिवानंद पाटिल ने हज यात्रियों को शुभकामनाएं दी। इसी दौरान मीडिया द्वारा राज्य के राजनीतिक गतिविधियों और मंत्रियों के इस्तीफे के संदर्भ में पूछे गए सवालों का जवाब देते हुए हेल्थ मिनिस्टर ने कहा कि जो हाईकमान तय करेगी, मैं उस निर्णय के साथ हूं। इस कार्यक्रम में दिगंबर मठ से श्री कल्लीनाथ स्वामी जी, वक्फ बोर्ड प्रेसिडेंट उस्मान पटेल, बख्तियार खान पठान और समाज के कई अन्य लोग रहे मौजूद। ನಾನು ಅಲ್ಲಾಹನಲ್ಲಿ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಎಲ್ಲ ಹಜ್ ಯಾತ್ರಿಗಳಿಗೆ ಹಜ್ ಕಬೂಲಾಗಲಿ, ಜೊತೆಗೆ ಕೇವಲ ಅವರ ಜೀವನದಲ್ಲಿ ಒಂದೇ ದಿವಸು ಹಜ್ ಯಾತ್ರೆ ಆಗ್ಬಾರ್ದು, ವರ್ಷದ 12 ತಿಂಗಳು ಕೂಡ ಜೀವನ ಆಗಲಿ ಅಂತ ನಾನು ಆರಾಧಿಸ್ತೇನೆ. ಅವರಿಗೆ ಕೇವಲ ಒಂದು ದಿವಸು, ಒಂದು ತಿಂಗಳ ಹಜ್ ಅಂತ ಹೇಳೋದಿಲ್ಲ, ನಾನು ದೈವವನ್ನ ಪ್ರಾಪ್ತಿ ಮಾಡಿಕೊಡ್ಲಿ ಅಂತೇಳಿ ನಾನು ಹಾರೈಸ್ತೇನೆ. ನಮ್ಮ ಜೀವನದ ಪರಿವರ್ತನಾ ದಿನವನ್ನ ಸುಖಮಯವಾಗಿ ಸಾಗಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಖಾಜಿ ಸಾಹೇಬ್ ಏನು ಬಹಳಷ್ಟು ವಿಚಾರಗಳನ್ನ ನಿಮ್ಗೆ ಬೂತ್ ಬಂದಿರ್ತಕ್ಕಂಥ ಅನುಭವ ಕೂಡ ಹಂಚ್ಕೊಂಡಿದ್ದಾರೆ, ಆ ಅನುಭವ ನಿಮ್ಗೆ ನಿರಂತರ ಮಾರ್ಗದರ್ಶನ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಕೊನೆಯದಾಗಿ ಉಸ್ಮಾನ್ ಪಟೇಲ್ರಲ್ಲಿ ಒಂದು ಕ್ಷಮೆಯನ್ನ ನಾನು ಕೋರ್ತೀನಿ. ಏನಪ್ಪ ಅಂತಂದ್ರೆ, ಅವ್ರ ಹಜ್ ಯಾತ್ರಿಗಳ ದಿವಸ ನೆರವೇರಿಸಿರ್ತಕ್ಕಂಥ ದಿವಸ ನಾನು ಬರ್ಲಿಕ್ಕಾಗಿರ್ಲಿಕ್ಕಿಲ್ಲ, ಆದ್ರೆ ಒಂದು ಮಾತನ್ನ ಅವ್ರಿಗೆ ಹೇಳ್ತೀನಿ, ನಾನು ಸದಾ ನಿಮ್ಮ ಮನಸ್ಸಿನಲ್ಲಿದ್ದೀನಿ, ನೀವು ನನ್ನ ಮನಸ್ಸಿನಲ್ಲಿದ್ದೀರಿ ಎಂದೂ ಕೂಡ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರೋದಿಲ್ಲ ನಿಮಗೆ ಅಂದರೆ ಅವರು ನನಗನ್ನಿಸೋ ಮಟ್ಟಿಗೆ. ಅವರಲ್ಲಿ ಹೋಗದೇ ಇದ್ರು ಕೂಡ ನನಗೆ ಅನಿಸ್ತದೆ ಸಮಾಜದ ಕೆಲಸ ಅತ್ಯಂತ ಹೆಚ್ಚು ಯಾರಾದ್ರೂ ಕೋಲಾರದಲ್ಲಿ ಮಾಡಿದ್ರೆ ಅದು ಉಸ್ಮಾನ್ ಪಟೇಲ್ರು ಅಂದ್ರೆ ತಪ್ಪಾಗ. ಸಚಿವ ಸಂಪುಟದ ಎಲ್ಲ ಸಚಿವರು ರಾಜೀವ್ ಕೊಡಬೇಕು ಸಭೆಯಲ್ಲಿ, ಅದೇ ತರ ಎಲ್ಲರೂ ಸನ್ಮಾನ ಮಾಡಿದ್ರೆ ತಾವು ಕೂಡ ಕೊಡಬೇಕಾಯ್ತು ಅಂತ ಹೇಳಿ ಈ ಕಾರ್ಯಕ್ರಮ ಮುಟ್ಕೊಂಡು ಹೋಗಬೇಕಾಯ್ತು ಅಂತ ಅದು ಅನ್ನೋದು. ನಿಮ್ಗೆ ಹೋಗಿ ಕೊಡ್ಲೇಬೇಕಲ್ಲ, ಪಕ್ಷ ಏನ್ ನಿರ್ಣಯ ಮಾಡ್ತಾರ ಕೊಡ್ಲೇಬೇಕಲ್ಲ, ಪಕ್ಷ ಬಿಟ್ಟು ನಾ ಇರಕಾಗಿರ್ತದೆ ನೋಡೋಣ. ಅದು ಸಂಖ್ಯಾಬಲ ಏನ್ ಸಂಖ್ಯಾಬಲ ನಾವ್ ಇರುತ್ತಾನ ನಾವ್ ಇರೋದು, ಇದ್ದ ಇದ್ರೆ ಅವ್ರು ಎಂದು ಬಹಳ ತಲೆ ಕೆಡಿಸ್ಕೊಂಡು. ಸಬ್ಸೆ ತೇಜ್ ಖಬರೋ ಕೆ ಲಿಯೇ ಲೈಕ್ ಕೀಜಿಯೇ, ಶೇರ್ ಕೀಜಿಯೇ, ಸಬ್ಸ್ಕ್ರೈಬ್ ಕೀಜಿಯೇ ಬಿಜಾಪುರ್ ಇನ್ಫೋ ಚಾನಲ್ ಕೋ, ಔರ್ ಬೆಲ್ ಐಕಾನ್ ದಬಾನಾ ನಾ ಭೂಲಿಯೇಗಾ. ಧನ್ಯವಾದ.